ಅವ್ರಿಗೆ ಏನ್ ತಗೊಂಡು ಹೊಡಿಬೇಕ ಗೊತ್ತಿಲ್ಲ. 5,000 ದುಡ್ಡು ಕೊಡ್ತೀವಿ ಅಂದ್ರೆ 1 ರೂಪಾಯಿನೂ ಕೊಟ್ಟಿಲ್ಲ ನಮಗೆ. ಲಾಕ್ಡೌನ್ ಆದ್ರೆ ನಿಮ್ಮ ಪರಿಸ್ಥಿತಿ ಹೆಂಗಿರುತ್ತೆ? ಚಿತ್ರಾನ್ನ ಆಗುತ್ತೆ ನಮ್ಮ ಪರಿಸ್ಥಿತಿ ಅಷ್ಟೇ ಮೇಡಮ್. ಯಾರಿಲ್ಲ, ವಿಧಿ ಏನಿಲ್ಲ, ಆತ್ಮಹತ್ಯೆ ಮಾಡ್ಕೋಬೇಕಾಯ್ತು ಸರ್ಕಾರ ಮೇಲೆ ಬರೆದ್ಬಿಟ್ಟು. ನಾವು ಸಾರಿಗೆ ಅಂತ ಮಾತ್ರ ಗೊತ್ತು, ಸಚಿವರು ಗೊತ್ತಿಲ್ಲ. ಅದೇ ಪ್ರಾಬ್ಲಮ್, ಆಟೋದವ್ರಿಗೆ ಆಗಿರೋ ತೊಂದರೆ ಇನ್ಯಾರಿಗೂ ಆಗಿಲ್ಲ. ಅದೆಷ್ಟು ಹಿನ್ನೆಲೆ ರಾಬರಿ ನಡೆದಿದೆ, ಯಾರೋ ಮಾಡೋದಕ್ಕೆ ನಮ್ಮನ್ನ ಆಟೋದವ್ರು ಸರಿ ಇಲ್ಲ, ಆಟೋದ್ರು ಏನು ಸರಿ ಇಲ್ಲ, ಆಟೋದ್ರು ಏನು ಕೊಳ್ಳೆ ಬಿಡ್ತಾರೆ ತೋರಿಸ್ಲಿ. ಯಾರಪ್ಪ ದುಡ್ಡು ಸರ್ಕಾರಕ್ಕೆ, ನಾವು ಕೊಡ್ತಾರೋ ದುಡ್ಡು, ಅವ್ರು ನಮ್ಮಿಂದ ಸಾಕ್ತಲ್ಲ, ನಮ್ಮ ದುಡ್ಡಿನ ಅವ್ರು ಬದುಕ್ತಾ ಇರೋದು. ಸರ್ ಇರಿ ಸರ್, ಹೋಗ್ತಾವ್ರೆ ಬಿಡ್ತೀವಿ ಅಂದರೆ ಎತ್ತಲ್ಲೋ ಅಂತಾರೆ. ಅವ್ರಿಗೇನೇ ಬಿಡ್ಕೊಂಡ್ರು ಅಷ್ಟೇ ಅವ್ರದ್ದು. 10,000 ಆಯ್ತು, ನಾವೇ ನಿಮ್ಗೆ 5,000 ಸರ್ಕಾರ ಕೊಡ್ತಾ ಇದೀವಿ, ಸರ್ಕಾರ ನಾವು ಬೆಳೆಸ್ತಾರದು, ಅವ್ರು ನಮ್ಮ ಬೆಳೆಸ್ತಲ್ಲ. 1 ಕೆಜಿ ಜೀನಿ ಕುಡಿಯೋದ್ರಲ್ಲಿ BP ಶುಗರ್ ಕಂಟ್ರೋಲಿಗೆ ಬರುತ್ತೆ. ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ. ಹಾಯ್, ನಾ ಅನಿತಾ ಗೌಡ, ಕರ್ನಾಟಕ ಟಿವಿಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಂಗೆ ಕೊರೋನಾ ಮತ್ತೆ ಎರಡನೇ ಹಂತದಲ್ಲಿ ತುಂಬ ಜಾಸ್ತಿನೇ ಆಗ್ತಿದೆ ಅಂತ ಹೇಳ್ಬೋದು. ಸೊ ಅದ್ರಲ್ಲಿ ತುಂಬ ನೊಂದಿರೋರು ಆ್ಯಕ್ಚುಲಿ ಆಟೋ ಡ್ರೈವರ್ಸ್ ಅಂತಲೇ ಹೇಳ್ಬೋದು. ಸೊ ಇವತ್ತು ನಮ್ಮ ಜೊತೆ ಆಟೋ ಡ್ರೈವರ್ಸ್ಗಳಿದ್ದಾರೆ, ಸೊ ಅವ್ರ ಕಷ್ಟನ ಕೇಳೋಣ, ಬನ್ನಿ. ಸರ್, ನಿಮಗೆ ಮತ್ತೆ ಲಾಕ್ಡೌನ್ ಬೇಕಾ ಬೇಡವಾ ಸರ್? ಲಾಕ್ಡೌನ್ ಬೇಡಿ ಮೇಡಮ್, ಮೊದಲೇ ಬಂದರೆ ತುಂಬ ಕಷ್ಟ ಆಗಿದೆ, ಲಾಕ್ಡೌನ್ ಆಗಿದೆ, ಮುಂಚೆಲೆ ಅನುಭವಿಸಿದ್ದೀವಿ. 5,000 ದುಡ್ಡು ಕೊಡ್ತೀವಿ ಅಂದ್ರೆ 1 ರೂಪಾಯಿನೂ ಕೊಟ್ಟಿಲ್ಲ ನಮಗೆ. ಅದಕ್ಕೆ ಬ್ಯಾಡ್ಜ್ ಬೇಕು, ಎಲ್ಲ ರೂಲ್ಸ್ ಕೇಳಿದ್ರು. ನಾನು ಇತ್ತೀನಿ ಬ್ಯಾಡ್ಜ್ ಆಗಿ 15 ವರ್ಷ ಆಗಿದೆ, ನಂಗೆ 1 ರೂಪಾಯಿ ಬಂದಿಲ್ಲ, ಸುಮಾರು ಜನಕ್ಕೂ ಬಂದಿಲ್ಲ ಆಟೋ ಡ್ರೈವರ್ಗೆ. ನಮ್ಮ ಕಷ್ಟ ಯಾರಿಗೂ ಬೇಡಿ, ಮತ್ತು ಲಾಕ್ಡೌನ್ ಯಾರಿಗೂ ಆಗೋದು ಬೇಡಿ ದಯವಿಟ್ಟು. ಸಾರ್ವಜನ ನಾವೇ ಕೇಳ್ತೀವಿ, ಮಾಸ್ಕ್ ಖಂಡಿತ ಎಲ್ಲರೂ ಹಾಕೊಳ್ಳಿ, ನಾವು ಹೇಳ್ತೀವಿ, ನಾವು ಸರ್ವಿಸ್ ಮಾಡ್ತಾ ಇದ್ದೀವಿ, ನಾವು ಆಟೋದಲ್ಲಿ ಹೇಳ್ತೀವಿ ಮಾಸ್ಕ್ ಹಾಕೊಳ್ಳಿ ಆಟೋತಿ ಅಂತ. ಯಾರಿಗೂ ದುಡ್ಡು 5,000 ಅಂತಂದ್ರೆ 5,000 1 ರೂಪಾಯಿ ಯಾರಿಗೂ ಬಂದಿಲ್ಲ ಮೇಡಮ್. ನೀವು ಅಪ್ಲಿಕೇಶನ್ ಹಾಕಿದ್ರಾ? ಹಾಕಿದ್ದೀವಿ ಮೇಡಮ್, ಅಪ್ಲಿಕೇಶನ್ ಎಲ್ಲ ಹಾಕಿದ್ದೀವಿ. ಬಟ್ ಸರ್ಕಾರ ನಮಗೆ ಕಣಿಕರ ತೋರಿಸಲ್ಲ, ಯಡಿಯೂರಪ್ಪ ಅವರಾಗಲಿ ಯಾರಾಗಲಿ ಸರ್ಕಾರ ಎಲ್ಲ ಗೋಲ್ಮೇಲೆ ಮಾಡ್ತಾಯಿದ್ದಾರೆ. ಬಟ್ ಏನು, ಇದು ಆಟೋ ಡ್ರೈವರಿಗೆ ಮನೆ ಬಾಡಿಗೆ ಕಟ್ಟಿಲ್ಲ, ಡೈಲಿ 500 ರೂಪಾಯಿ ಮಾಡೋದು ಭಾಳ ಕಷ್ಟ ಇದೆ ಮೇಡಮ್. ಇಲ್ಲಿ ಅವ್ರು 8 ಗಂಟೆಯಿಂದ ಬರೀ 100 ರೂಪಾಯಿ ಮಾಡಿದ್ದೀವಿ, ಹೆಂಗೆ ಮೇಡಮ್ ಜೀವನ ಮಾಡೋದು? ಲಾಕ್ಡೌನ್ ಮಾಡಿಬಿಟ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಲಾಕ್ಡೌನ್ ಮಾತ್ರ ಬೇಡ ಮೇಡಮ್. 3 ತಿಂಗಳ ಹಿಂದೆ ನಾವು ತುಂಬ ಸ್ವಂತ ನಮ್ಮ ತಮ್ಮ ಊರುಗಳಿಗೆ ಹೋಗಿ 3 ತಿಂಗಳು ನಾವು ತುಂಬ ಕಷ್ಟಪಟ್ಟಿದ್ದೀವಿ. ಊಟ ಮಾಡೋದೇ ಆಗಲಿ, ಮನೆಗೆ ಸಾಮಾನು ರೇಷನ್ನೇ ಆಗಲಿ, ಮಕ್ಳಿಗೆ ಒಂದು ಊಟ ತಿಂಡಿಗೂ ಕಷ್ಟಪಟ್ಟಿದ್ದೀವಿ ನಾವು. ಮತ್ತೆ ತಿರುಗಾ ಓಪನ್ ಆದ್ಮೇಲೆ ಬಂದಿದ್ದೀವಿ, ಇವತ್ತು ತುಂಬ ಕಷ್ಟಪಡ್ತಾ ಇದ್ದೀವಿ. ನಮಗೇನು ಅನುಕೂಲ ಆಗಿಲ್ಲ, ಆಟೋದವ್ರಿಗೆ ಏನು ಅನುಕೂಲ, ಸರ್ಕಾರದವ್ರು ಏನು ಮಾಡಿಲ್ಲ, ಸರ್ಕಾರದಷ್ಟು ಮೋಸ ನಮಗೆ ಆಗಿರೋಷ್ಟು ಯಾರಿಗೂ ಆಗಿಲ್ಲ. ಮತ್ತೆ ನಿನ್ನೆ ಗೈಡ್ಲೈನ್ ಮಾಡಿದ್ದಾರೆ, ಇಷ್ಟಿಷ್ಟು ಜನ ಹಿಂಗೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಬಸ್ಸಲ್ಲಿ ಆಗ್ಬೋದು ಇಷ್ಟು ಜನ ಅಂತೆಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು ಮೇಡಮ್, ಖಂಡಿತ ಎಲ್ಲರಿಗೂ ಒಳ್ಳೆಯದದು, ಪ್ರತಿಯೊಬ್ಬರಿಗೂ ಒಳ್ಳೆಯದೇ. ಎಲ್ಲರೂ ಕಮ್ಮಿ ಮಾಸ್ಕ್ ಹಾಕಬೇಕು, ಅಂತರವನ್ನು ಕಾಯ್ಬೇಕು. ಅವರು ಆಟೋದಲ್ಲೇ ಆಗ್ಬೋದು, ಬಸ್ಸಲ್ಲೇ ಆಗ್ಬೋದು, ಎಲ್ಲ ಪ್ರತಿ ಅಂತರ ಕಾಯ್ಬೇಕು. ಎಲ್ಲರಿಗೂ ಜನ ಕಮ್ಮಿ ಆಗಬೇಕು. ದಿನ ಬೆಂಗಳೂರು ಜಾಸ್ತಿ ಐತೈತೆ ಹೊರತು ಕಮ್ಮಿ ಆಗ್ತಾಯಿಲ್ಲ. ಎಲ್ಲರಿಗೂ ತೊಂದರೆ ಐತೈತೆ. ಲಾಕ್ಡೌನ್ ಆದರೆ ಪ್ರತಿಯೊಬ್ಬರಿಗೆಲ್ಲ ತೊಂದರೆ ಆಗುತ್ತೆ, ನಮಗೂ ತೊಂದರೆ, ಎಲ್ಲರಿಗೂ ತೊಂದರೆ, ಮಧ್ಯವರ್ಗದ ತುಂಬ ತೊಂದರೆ ಆಗುತ್ತೆ. ಆ್ಯಕ್ಚುಲಿ ಬಸ್ಗಳೆಲ್ಲ ಗೌರ್ಮೆಂಟ್ ಬಸ್ಗಳೆಲ್ಲ 50/50 ಅಂತ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಚೆನ್ನಾಗಿ ಓಡಾಡ್ತಿದೆ ಎಲ್ಲ ಪಕ್ಕಪಕ್ಕನೆ ಕೂತ್ಕೊಂಡು. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಕ್ರೌಡಾಗಿ ಹೋಗ್ತಾ ಇದೆಯಲ್ಲ ಗಾಡಿ, ಅದನ್ನು ನೀವು ಹೇಳಬೇಕು ಸರ್ಕಾರದವರಿಗೆ. ಬಸ್ಸು ಜಾಸ್ತಿ ಬಿಟ್ಟಿಲ್ಲ, ಸಿಟಿ ಬಸ್ಗಳು KSRTC ಇಲ್ಲ, ಸ್ವಲ್ಪ ಕಮ್ಮಿ ಬಿಟ್ಟಾರೆ. 100-200 ಬಸ್ ಬಿಟ್ಟಾರೆ, ಅವ್ರಿಗೂ ಪ್ರಾಬ್ಲಮ್ ಇದೆ ಪಾಪ, ಬಸ್ನವ್ರಿಗೂ ಪ್ರಾಬ್ಲಮ್ ಇದೆ. ಜನ ಪಬ್ಲಿಕ್ ಒಂದು ಬಸ್ಸ 4 ಜನ 5 ಜನ ಹೋದ್ರೆ ಅವ್ರು ಎಲ್ಲಿ ಡೀಸೆಲ್ ವರ್ಕೌಟ್ ಆಗುತ್ತೆ? ಡೀಸೆಲ್ ಹಾಕೊಂಡು ಸಂಬಳ ಕೊಡಬೇಕು ಕಂಡಕ್ಟರ್ ಡ್ರೈವರ್ಗೆಲ್ಲ ಸಂಬಳ ಕೊಡಬೇಕು, ಅದಕ್ಕೆ ಏನು ಮಾಡಿ ಬಸ್ಸೆಲ್ಲ ಸ್ವಲ್ಪ ಕಮ್ಮಿ ಬಿಟ್ಟಿದ್ದಾರೆ ಅಷ್ಟೇ ಹೊರತು. ಇವಾಗ ಮತ್ತೆ ಲಾಕ್ಡೌನ್ ಆದರೆ ನಿಮ್ಮ ಪರಿಸ್ಥಿತಿ ಹೆಂಗಿರುತ್ತೆ? ಚಿತ್ರಾನ್ನ ಆಗುತ್ತೆ ನಮ್ಮ ಪರಿಸ್ಥಿತಿ ಅಷ್ಟೇ ಮೇಡಮ್. ಮೇಡಮ್ ಬೇರೆ ದಾರಿಲ್ಲ, ವಿಧಿ ಏನಿಲ್ಲ, ಆತ್ಮಹತ್ಯೆ ಮಾಡ್ಕೋಬೇಕಾಯ್ತು ಸರ್ಕಾರ ಮೇಲೆ ಬರೆದ್ಬಿಟ್ಟು. ನಾವು ಈಗ ತುಂಬ ಕಷ್ಟ ಇದೆ. ಒಬ್ಬರು ಕ್ಯಾಬ್ ಡ್ರೈವರ್ ಪ್ರತಾಪ್ ಅನ್ನೋರು ಆ್ಯಕ್ಚುಲಿ ಈಗ ಗಾರ್ಡ್ಗೆ ಸಿಗ್ತಾ ಇಲ್ಲ, ಸೊ ಈ ವಿಷಯವಾಗಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದನ್ನೇ ಮೇಡಮ್, ಒಂದು ಉದಾಹರಣೆ ತೋರಿಸಿದ್ದಾರೆ ಆತ್ಮಹತ್ಯೆ, ಮತ್ತೆ ಎಲ್ಲರೂ ರನ್ನಿಂಗ್ ಆಗುತ್ತೆ. ಒಂದಾದ್ಮೇಲೆ ಒಂದು ಮತ್ತೆ ಒಂದು ಆಗೇ ಆಗುತ್ತಲ್ಲ, ಇವತ್ತೊಂದು ದಿನ ಅಂದರೆ ನಾಳೆ ಒಂದು ಡೇಟ್ ಎರಡು ಆಗುತ್ತೆ, ಆ ಥರ ಆಗುತ್ತೆ. ತೊಂದರೆ ಆಗ್ತಾಯಿದೆ, ಲಾಕ್ಡೌನ್ ಆಗೋದ್ಬೇಡಿ ಖಂಡಿತವಾಗಿ. ಅಂತರ ಕಾಯ್ಕೊಳ್ಳೋಣ ದಯವಿಟ್ಟು. ಆಟೋದವ್ರಿಗೆ ತುಂಬ ಸರ್ಕಾರ ಹೆಲ್ಪ್ ಮಾಡೋಕ್ಕೆ ಹೇಳಿ, ನಮಗಾಗಿರೋ ಮೋಸ ಇನ್ನು ಯಾರಿಗೂ ಆಗಿಲ್ಲ. ಜಾತಿ ಮಂಡಳಿಗಳಲ್ಲ ಅಂತ ಅಮೌಂಟ್ನ ಎತ್ತಿಟ್ಟು ಸೊ ಅವ್ರನ್ನ ಉದ್ಧಾರ ಮಾಡ್ತಿದ್ದಾರೆ. ಸೊ ಆಟೋ ಡ್ರೈವರ್ಸ್ ಇರ್ಬೋದು, ಕ್ಯಾಬ್ ಡ್ರೈವರ್ಸ್ ಇರ್ಬೋದು, ಸೊ ಇವ್ರುಗಳಿಗೆ ಅಂತಲೇ ಒಂದಿಷ್ಟು ಅಮೌಂಟ್ನ ಎತ್ತಿಟ್ಟು ನಿಮ್ಮನ್ನು ಬೆಳೆಸ್ಬೋದಲ್ವಾ? ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್ ಅಂತ ಅವ್ರಿಗೆ ಆ ಜಾತಿ ಇದಂತ ದುಡ್ಡೆಲ್ಲ ಎತ್ತಿಕ್ಕಿಂತ ಮಾಡಿದ್ದಾರೆ, ಆಟೋಗೆ ಪಿನ್ ಟು ಪಿನ್ ಯಾರಿಗಾದ್ರು ದುಡ್ಡು ಕೊಟ್ಟಿದ್ದಾರೆ ಕೇಳಿ. ಹಾಂ, ಅಂತರಿಗೆ ಅವ್ರಿಗೆ ಇವ್ರಿಗೆ ಅಂಥ ಜನ ಸುಮಾರು ಜನಗಿದ ದುಡ್ಡೆಲ್ಲ ಪಂಡ್ ಮಾಡಿದ್ದಾರೆ, ಆಟೋದವ್ರಿಗೆ ಕರೆಕ್ಟಾಗಿ ಕೊಟ್ಟಿದ್ದಾರೆ ದುಡ್ಡು. ಆಶಲಿ ಇಲ್ಲೇ ಇದ್ದಾರೆ, ನಾವಿದ್ದೀವಿ, ಸುಮಾರು ಜನ ಇದ್ದಾರೆ, ಯಾರಿಗೂ ಬಂದಿಲ್ಲ. 50% 100% 20 ಆಟೋ ಡಿಪಾರ್ಟ್ಮೆಂಟ್ ಬಂದು ಬಂದು 22 ವರ್ಷ ಆಯಿತು ಮೇಡಮ್. ಅವ್ರು 90 ಆಗಿದೆ, ಅದು ಗೋಲ್ಮಾಲ್ ಆಗಿರುತ್ತೆ, ಹೇಳೋಕ್ಕಾಗಲ್ಲ. ನಮಗೆ ಗೊತ್ತೆ, ಕೇಳೋಕ್ಕೋರೆ ನಮಗೆ ಟೇಷನ್ ಕರ್ಕೊಂಡು ಕೂರಿಸ್ಬಿಡ್ತಾರೆ, ಜಾಸ್ತಿ ವಾದ ಮಾಡಿದ್ರೆ. ಅದೇ ಪ್ರಾಬ್ಲಮ್, ಆಟೋದವ್ರಿಗೆ ಆಗಿರುತ್ತೆ ಅಂದರೆ ಇನ್ಯಾರಿಗೂ ಆಗಿಲ್ಲ. ಮತ್ತೆ ಬರುತ್ತೆ ಅಂತ ಅನ್ಕೊಂಡಿದ್ದೀರಾ? ಸಿಗ್ಬೋದು ಅಮೌಂಟ್? ಸಿಗಲ್ಲ ಬಿಡಿ ಮೇಡಮ್, ಖಂಡಿತ ಸಿಗಲ್ಲ ಬಿಡಿ. ಸರ್ಕಾರಕ್ಕೆ ಕೊಡೋಂಗೆ ಇದಿಷ್ಟು ಇದ್ದಿಸಬೇಕಾಯ್ತಾ ಮೇಡಮ್? ಆಟೋ ಡ್ರೈವರ್ ಆಗಲಿ, ಟ್ಯಾಕ್ಸಿ ಡ್ರೈವರ್ ಆಗಲಿ, ಪ್ರತಿಯೊಬ್ಬರಿಗೂ ಬಂದಿರೋ 20% ಅಷ್ಟೇ ಬಂದಿರೋದು. ಟ್ವೆಂಟಿ ಪರ್ಸೆಂಟ್ ಜನಕ್ಕೆ ಕಷ್ಟ ಕೊಡಿದ್ರು. 5,000 ಬಂದಿರೋ ಕೆಲವು ಜನ ಏನಂತಾರೆ ಗೊತ್ತಾ ಮೇಡಮ್? ನೋ ಪಾರ್ಕಿಂಗ್ 1,000 ರೂಪಾಯಿ ಫೈನು. ಅವ್ರ ಹತ್ತಲ್ಲಿ ನೋ ಜಂಪಿಂಗ್ ಮಾಡಿದ್ರೆ ಅಲ್ಲೇ ಸರ್ಕಾರ ಮತ್ತೆ ನಾವು 5,000 ಎಷ್ಟು ಕೊಡ್ತೀವಲ್ಲ, 5,000 ಕೊಡ್ತೀರಾ?
ನಾವು ಹತ್ತು ಜಿಂಕ್ಲೆ ನೋ ಪಾರ್ಕಿಂಗ್ ಏನೋ ನಮ್ಮ ಮೆಡಿಕಲ್ ಹಾಸ್ಪಿಟ್ಲ್ ಮುಂದೆ ನಿಲ್ಲಿಸಿರ್ತೀವಿ, ಇಲ್ಲ ಯಾವ್ದಾದ್ರು ಶಾಪಿಂಗ್ ಮುಂದೆ ನಿಲ್ಲಿಸಿರ್ತೀವಿ, ನೋ ಚಾನ್ಸ್ ಕೊಡಲ್ಲ ಅವರು. ಕ್ಯಾಮ್ರಾ ಹೊಡಿತಾರೆ 1,000 ರೂಪಾಯಿ ಫೈನ್ ಬಿಡುತ್ತೆ. 10 ಕೇಸ್ಗೆ ಎಷ್ಟಾಯಿತು? 1,000 ರೂಪಾಯಿ, 10,000 ಆಯಿತು. ನಾವೇ ನಿಮ್ಗೆ 5,000 ಸರ್ಕಾರ ಕೊಡ್ತಾ ಇದ್ದೀವಿ. ಸರ್ಕಾರ ನಾವು ಬೆಳೆಸ್ತಾರೆ, ಅವ್ರು ನಮ್ಮ ಬೆಳೆಸಲ್ಲ. ಸರ್, ನಿಮಗೆ ಲಾಕ್ಡೌನ್ ಬೇಕಾ ಬೇಡವಾ ಸರ್? ಲಾಕ್ಡೌನ್ ಬೇಕಾ ಬೇಡ ಅನ್ನೋದು ಏನಿಲ್ಲ, ಉಪಯೋಗ ಏನಾದರೂ ಸಣ್ಣ ಪುಟ್ಟದ ಉಪಯೋಗ ಮಾಡಿ ಲಾಕ್ಡೌನ್ ಮಾಡಲಿ. ಸುಮ್ಮ ಸುಮ್ಮನೆ ಲಾಕ್ಡೌನ್ ಮಾಡಿಬಿಟ್ರೆ ಎತ್ತೋಗ್ಬೇಕು ಜನಗಳು, ಎತ್ತೋಗ್ಬೇಕು. ಲಾಸ್ಟ್ ಟೈಮ್ ಕೊರೋನಾ ಟೈಮಲ್ಲಿ ಇಶ್ಯೂ ಮಾಡಂತ 5,000 ರೂಪಾಯಿ ಸಿಗ್ತಾ? 5,000 ಬಂತು ಮೇಡಮ್. ಅದೇ ನಮ್ಮ ದುಡ್ಡು ನಮಗೆ ಕೊಟ್ಟವ್ರೆ, ಅದೇನು ತೊಂದರೆ ಇಲ್ಲ. ಒಟ್ಟಿನಲ್ಲಿ ಬಂದಿದೆ ದುಡ್ಡು, ಬಂದಿದೆ ಮೇಡಮ್. ದುಡ್ಡು ಬಂದಿದೆ, ಯಾರ್ಯಾರು ಬಂದಿದೆಯೋ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಗೆ ಬಂದಿದೆ ಮೇಡಮ್. ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವಾಗ ಗೈಡ್ಲೈನ್ಸ್ ಹಾಕಿದೆ, ಅವ್ರು ಏನೇ ಬಿಡ್ಕೊಂಡ್ರು ಅಷ್ಟೇ. ಅವ್ರದ್ದು ಯಾರೇ ಬರಲಿ ಯಾರೇ ಹೋಗಲಿ, ನಾವು ಚೆನ್ನಾಗಿದ್ರೆ ಸಾಕು ಅಂತಾರೆ. ಬಿಟ್ಟರೆ ಜನಗಳು ಏನವ್ರೆ ಎತ್ತಾರಂತ ಏನೋ ನೋಡ್ತಾಯಿಲ್ಲ. ನಾವು ಹಂಗೆ ಮಾಡಿದ್ವಿ, ಹಿಂಗೆ ಮಾಡಿದ್ವಿ, ಏನು ಮಾಡ್ಯಾರೆ, ಏನೂ ಮಾಡಿಲ್ಲ. ಅದು ನೋಡಿ ನಾವು ಹಂಗೆ ಮಾಡಿದ್ವಿ, ಹಿಂಗೆ ಬಂದು ಹೇಳಿ ನಾವು ಹಿಂಗೆ ಮಾಡಿದ್ವಿ, ಹಿಂಗೆ ಬಿಟ್ಟಿದ್ದೀವಿ ಅಂತ ಅವಾಗ ನಾವು ಉತ್ತರ ಕೊಡ್ತೀವಿ. ಅವ್ರು ಬರಲ್ಲ, ಫೋಟೋಗಳು ಇಟ್ಕೊಂಡು ನೋ ಪಾರ್ಕಿಂಗ್ ಅಂತ ಹಾಕ್ತಾರೆ, ನಮಗೆ ಚಾನ್ಸೇ ಕೊಡಿಕ್ಕಿಲ್ಲ. ಅವರು ಯಾರಿಗೋ ಒಬ್ರು ಡಿಲಿವರಿಗೆ ಅಂತ ಕಿಮ್ಸ್ ಹಾಸ್ಪಿಟ್ಲ್ ಮುಂದೆ ಕರ್ಕೊಂಡು ಹೋದ್ರೆ, ಸರ್ ಇರಿ ಸರ್ ಹೋಗ್ತಾವ್ರೆ, ಬಿಡ್ತೀವಿ ಅಂದರೆ ಎತ್ತಲ್ಲ ಅಂತಾರೆ. ಆಯ್ತು ಎತ್ತಿಲ್ಲ ಅಂದರೆ 1,000 ರೂಪಾಯಿ ಫೈನು. ಒಂದು ತಿಂಗಳು ಕಮ್ಮಿ, ನಾವೇ ಅಂತಲ್ಲ, ಬೈಕೋರೇ ಆಗ್ಬೋದು, ಎಲ್ಲ ಆಗ್ಬೋದು. 3 ಕೇಸ್ ಮಾಡೇ ಮಾಡ್ತಾರೆ ಎಂತಾದ್ರೂ. ಎಷ್ಟಾಯ್ತು ದುಡ್ಡು? ಯಾರಪ್ಪನ ದುಡ್ಡು? ಸರ್ಕಾರಕ್ಕೆ ನಾವು ಕೊಡ್ತಾರೆ ದುಡ್ಡು, ಅವ್ರು ನಮ್ಮಿಂದ ಸಾಕ್ತಾಯಿಲ್ಲ. ನಮ್ಮ ದುಡ್ಡನ್ನು ಅವ್ರು ಬದುಕ್ತಾ ಇರೋದು. ಯಾರೇ ಸಿ ಎಮ್ ಆಗಿರಲಿ, ನಾವು ರಾಜಕೀಯ ಮಾತಾಡ್ತಾ ಇಲ್ಲ. ಈ ಜಾಗದಲ್ಲಿ ನಿಂತು ನಮ್ಗೆ ಗೊತ್ತಲ್ಲ ನಾವು ಏನು ಅಂತ. ನಾವು ಮನೆ ಬಾಡಿಗೆ ಕಟ್ಕೊಂಡು ನಮ್ಮ ಸಂಪಾದನೆ ಮಾಡಿ ಗ್ಯಾಸ್ ರೇಟ್ 54 ರೂಪಾಯಿ ಗ್ಯಾಸ್ ಆಗಿದೆ. ಮೀಟರ್ ಬಗ್ಗೆ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ರೆ ಸರ್ಕಾರ ಮಾಡ್ತಾನೆ ಇಲ್ಲಪ್ಪ. ಅದು ಮೀಟರ್ ಬಗ್ಗೆ ಜಾಸ್ತಿ ಮಾಡಿದ್ರೆ ಎಲ್ಲ ಸ್ವಲ್ಪ ಬದುಕ್ತಾರೆ. ಅದರಲ್ಲಿ ಗ್ಯಾಸ್ ನೋಡಿ 64 ರೂಪಾಯಿ ಪೆಟ್ರೋಲ್ ಅಷ್ಟೊಂದು ದುಬಾರಿ. ಆತ್ಮಹತ್ಯೆ ಮಾಡ್ಕೊಂಡವ್ರೆ ಇಡೀ ಪ್ರಪಂಚಕ್ಕೆ ಗೊತ್ತು. ಏನ್ರಿ ಮಾಡ್ತಾ ಇದಾರೆ ಸರ್ಕಾರದವರು? ಏನೋ ಒಂದು ಹೆಲ್ಪ್ ಮಾಡೋರ ಯಾರೋ ಸತ್ತವರೆಲ್ಲ ಎಂತಕ್ಕೆ ಸರ್ಕಾರ ಕಟ್ಲಿ ಅರಿವು ಮೂಡಿಸೋ ಅಂತ ಕೆಲಸ ಮಾಡ್ತಾರೆ, ಅವ್ರಿಗೆ ತಿಳಿಸೋ ಕೆಲಸ ಮಾಡ್ತಾ ಇಲ್ಲ. ಎಲ್ಲಿ ಅಂತ ಮಾಡೋ ಮೇಡಮ್? ನೀವೇ ಮಾಡೋರೆ, ನಿಮ್ಗೇನು ನಾವು ಎಷ್ಟು ಹೇಳಿದ್ರು ಅಷ್ಟೇನೆ. ನಾವು ಬಡ್ಕೊಂಡ್ರು ಅಷ್ಟೇ, ಇಲ್ಲೇ ಸೀಮೆ ಹೋಗ್ಕೊಂಡು ಸತ್ತರು ವೇಸ್ಟೇ. ಅದು ಅವ್ಗಳ ಸತ್ತ ಅಂತಾನೆ. ಇನ್ನು ಯಾವ್ದೋ ರಾಜಕೀಯದ ಸತ್ತೋಗ್ಬಿಟ್ರೆ 1,00,000, 7,00,000, 6,00,000 ಅನುದಾನ ಕೊಡ್ತಾರೆ ಎಂಟಿ ಮಕ್ಕಳಿಗೆ ಅಂತ. ಕ್ಯಾಬ್ ಅನ್ನು ಸತ್ತ ಅಂತಾನೆ. ಪರಿಸ್ಥಿತಿ ನೋಡಿ, ಯಾರು ಯಾವ ತಾಲೂಕು ಆಗ್ಬೋದು, ಯಾವ ಡಿಸ್ಟಿಕ್ ಆಗಿರ್ಬೋದು, ಆ ತಾಲೂಕು ಎಮ್ ಎಲ್ ಎ ಹೋಗ್ಬಿಟ್ಟು ಅವನ ಎಂಟಿ ಮಕ್ಕಳಿಗೆ ತಗೊಂತ 7,00,000 ಕೊಟ್ಟು 1,00,000 ಕೊಡಲಿ ಬಿಡಿ ಮೇಡಮ್. ಇದು ಮಾತ್ರ ತೋರಿಸ್ಕೊಳಕ್ಕಾಗಲ್ಲ. ಮಿಕ್ಕಿದ್ದಾರೆ ಸತ್ತ ಬಾವಿದ್ದವ್ರೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ತೋರಿಸ್ತಾರೆ, ನಾನು ಚೆಕ್ ಕೊಡ್ತಾ ಇದ್ದೀನಿ ಅಂತ. ಅದು ಬೋಗಸ್ ಆಗಿರುತ್ತೆ, ಯಾರು ನಂಬೋಕ್ಕಾಗಲ್ಲ. ಆಮೇಲೆ ಮೇಡಮ್ ಅವರೇ, ನಮ್ಗೆ ತುಂಬ ಲಾಸ್ ಆಗ್ತಾ ಇರೋದಂದ್ರೆ ರ್ಯಾಪಿಡ್ ಅಂತ ಬಿಟ್ಟಾರೆ. ಓಲಾ ಇದು ಓಲಾ ಉಬರಲ್ಲ, ಅವರು ಬೈಕ್ಗಳು ಬಿಟ್ಟವ್ರೆ. ಅದನ್ನು ಸರ್ಕಾರ ಕೇಳ್ತಲ್ಲ, ಲಾಸು ಅಂತಾರೆ. ಬಿ ಎಮ್ ಟಿ ಸಿ ಲಾಸು, ಕೆ ಎಸ್ ಆರ್ ಟಿ ಅವ್ರನ್ನೆಲ್ಲ ಕಂಟ್ರೋಲ್ಗೆ ತಂಗ್ಬಿಟ್ರೆ ಇವ್ರಿಗೂ ಲಾಭ ಸಿಗುತ್ತೆ, ನಾವು ಸ್ವಲ್ಪ ಜೀವನ ಮಾಡ್ತೀವಿ. ಅದು ಅವ್ರಿಗೆ ಕಣ್ಣೇ ಇಲ್ಲ. ಅವ್ರಿಗೆ ಕೇಳಕ್ಕೆ ಇದೊಂದು ಸ್ವಲ್ಪ ನಮ್ಗೊಂದು ಹೆಲ್ಪ್ ಮಾಡಿಕೊಡಿ ಮೇಡಮ್. ಓಲಾ ಒಬ್ಬರು ರ್ಯಾಪಿಡಲ್ಲಿ ಬೈಕ್ಗಳು ಬಿಟ್ಟವ್ರೆ, ತುಂಬ ಮೋಸ. ಅದೆಷ್ಟು ಹಿನ್ನೆಲೆ ರ್ಯಾಪಿಡ್ ನಡೆದಿದೆ? ಯಾರೋ ಮಾಡೋದಕ್ಕೆ ನಮ್ಮ ನಾಟೋದ್ರೆ ಸರಿ ಲಾಟೋದು, ಏನು ಸರಿ ಲಾಟೋದ್ರೆ ಏನು ಕೊಳ್ಳೆ ಬಿಡ್ತಾರೆ ತೋರಿಸ್ಲಿ ಬನ್ನಿ. ಕೇಳ್ತೀವಿ ಒಂದು 20-30 ಲಕ್ಷ ಕೇಳ್ತೀವಿ, ಕೇಳಿ ತಿಂತೀವಿ. ಅದು ಬಿಟ್ಟರೆ ಎಲ್ಲೋ ಕರ್ಕೊಂಡೋಗಿ ರ್ಯಾಪಿ ಮಾಡೋದು ಇಲ್ಲ, ಏನೂ ಇಲ್ಲ ಇವಾಗ, ಯಾವುದೋ ಒಂದು ಕಾಲದಲ್ಲಿ ಇತ್ತು. ಅದು ಬಿಟ್ಬಿಟ್ಟು ಇವರು ಏನು ಕೇಳ್ತಾ ಇಲ್ಲ, ಅವರೆಲ್ಲ ಜಾಸ್ತಿ ಮಾಡ್ತಾರೆ. ಸರ್ಕಾರನೇ ಪರ್ಮಿಷನ್ ಕೊಟ್ಟಿದೆ, ನೀವೇನು ಕೇಳ್ತೀರ ಅಂತ ನಮ್ಮೇಲೆ ಜಗಳಕ್ಕೆ ಕೊಡ್ತಾರೆ. ಕೆ ಎಸ್ ಆರ್ ಟಿ ಸಿಲಿ ಟಿಕೆಟ್ ರೇಟ್ ಜಾಸ್ತಿ ಮಾಡಿದಾಗ ಸಾರ್ವಜನಿಕರಲ್ಲಿ ಯಾರಲ್ಲಿ ಕೇಳಲ್ಲ, ಯಾಕ್ರಿ 2 ರೂಪಾಯಿ ಅಂತ. ಆಟೋದವರು 5 ರೂಪಾಯಿ ಕೇಳಿದ್ರೆ ಇಡೀ ಪ್ರಪಂಚಕ್ಕೆ ತೋರಿಸ್ತಾರೆ. ನಾವು ಕರೆಕ್ಟಾಗಿ ಮನೆ ಬಾಗಿಲಿಗೆ ಹೋಗಿ ಬಿಡ್ತೀವಿ, ಬಸ್ಸು ಬಸ್ ಸ್ಟ್ಯಾಂಡಲ್ಲಿ ಇರಿಸುತ್ತೆ, ತಿರ್ಗಿ ನಡ್ಕೊಂಡು ಹೋಗ್ಬೇಕು ಅವ್ರು. ಹೌದಲ್ವ? ನಾವು ಕರೆಕ್ಟಾಗಿ ಸರ್ವಿಸ್ ಮಾಡಿ ನೀಯತ್ತು 5-10 ರೂಪಾಯಿ ಕೇಳಿದ್ರೆ ಯಾಕಪ್ಪ ಜಾಸ್ತಿ ಕೇಳ್ತೀವಿ ಅಂತ ಜಗಳಕ್ಕೆ ಬರ್ತಾರೆ. ನಮ್ಮ ಕಷ್ಟ ಯಾರಿಗೂ ಬೇಡಿ ದಯವಿಟ್ಟು. ಸರ್, ಮತ್ತೆ ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಆಗ್ತದೆ, ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾರು ಕೇಳಿದೆ? ನೆನ್ನೆ 1 ರೂಪಾಯಿ ಜಾಸ್ತಿ ಆಗಿದೆ, ಯಾರು ಹೇಳ್ಕೊಳದ್ರ? ಕಸ್ಟಮರ್ ಕೇಳೋಕ್ಕಾಗುತ್ತಾ? ಏ ಯಾಕೆ ಮೀಟ್ರು 25 ರೂಪಾಯಿ ಅಂತಾರೆ ಅಷ್ಟೇ. ತುಂಬ ಕಷ್ಟ ಇದೆ ಮೇಡಮ್, ಡೀಸೆಲ್ ರೇಟು, ಗ್ಯಾಸ್ ರೇಟು, ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು 2-3 ತಿಂಗಳವರೆ ಎಲ್ಲ 100 ರೂಪಾಯಿ ಆಗುತ್ತೆ, ಪುಟ್ಟ ಆಗುತ್ತೆ. ಸೂಪರ್ ಸರ್ಕಾರ, ಸೂಪರು ಪಾಪ ನಡೆಸ್ತಾರೆ. ಸೆಂಟ್ರಲ್ಲೂ ಸಕ್ಕತ್ತಾಗಿದೆ, ರಾಜ್ಯ ಸರ್ಕಾರದ ಸಕ್ಕತ್ತಾಗಿದೆ. ಎಲ್ಲ ಒಳ್ಳೆ ವ್ಯಕ್ತಿಗಳೇ ಮಾತ್ರ, ಗ್ರೇಟ್ ಬಿಡಿ ಅವ್ರನ್ನ ನೆನೆಸ್ಕೋಬೇಕು, ಸಹಾಯಕರನ್ನ ನೆನೆಸ್ಕೋಬೇಕು. ನಾವೆಲ್ಲ ಎಲ್ಲಾದ್ರೂ ನಮ್ಗೆ 5,000 ಕೊಡ್ತೀವಿ ಅಂತ ಬಂದಿಲ್ಲ, 1/2 ಜನಕ್ಕೆ ಬಂದಿದೆ, 1/2 ಜನಕ್ಕೆ ಬಂದಿಲ್ಲ ದುಡ್ಡು. ಅದರಲ್ಲೂ ಮೋಸ, ಯಾರು ಬಂದಿಲ್ಲ ಅಂತ ಎನ್ಕ್ವೈರಿ ಮಾಡಿ ಕೊಡ್ಬೋದಾ? 5,000 ನಮ್ಗೆ ಕೊಟ್ಟರು, ನಾವೇ ನಿಮ್ಗೆ 10,000 ಕೊಡ್ತಾ ಇದ್ದೀವಲ್ಲ, 10 ಕೇಸ್ ಜಂಪ್ ಆಗೇ ಆಗುತ್ತೆ. ಯಾರು ಅರ್ಜೆಂಟ್ ಅಂತ ಆಂಬ್ಯುಲೆನ್ಸ್ ಬರುತ್ತೆ, ಹಿಂದೆಗಡೆ ಹೊಡಿತಾರ್ತಾರೆ, ಮುಂದಕ್ಕೆ ಹೋಗ್ತೀವಿ, ಅವಾಗ ಗೊತ್ತಾಗುತ್ತೆ ಜಂಪಿಂಗ್ ಅಂತ ಬರುತ್ತೆ. ಅವಾಗ ನಾವೇ ಸರ್ಕಾರ ದುಡ್ಡು ಕೊಡ್ತಾರೆ ನಮ್ಗೆ, ಅವ್ರು ದುಡ್ಡು ಕೊಡ್ತಾ ಇಲ್ಲ, ಸುಳ್ಳೋದು ಅವರೆಲ್ಲ ಮೋಸ. ಮೇಡಮ್ ಅವರೇ, ನಮ್ಗೆ ಅದೇ ಇದು ರ್ಯಾಪಿಡ್, ಅದೊಂದು ರ್ಯಾಪಿಡೋ ಮತ್ತು ಓಲೋ ಬರೋರು ಬೋಳಿ ಮಕ್ಕಳು, ಅವರು 2-ವೀಲರ್ನ ಬಿಟ್ಟಾರೆ. ಅವ್ರಿಗೆ ಏನು ತಗೊಂಡು ಹೊಡಿಬೇಕಾ ಗೊತ್ತಿಲ್ಲ, ಅವ್ರಿಗೆ ಏನಕ್ಕೆ ಬೈಬಾರ್ದು, ಏನಕ್ಕೆ ಬೈಬಾರ್ದು, ಅವ್ರಿಗೆ ಗೊತ್ತಾಗಲ್ಲ. ಒಟ್ಟ ಆಟೋದೊಟ್ಟ ಹೊಡಿಬಾರ್ದು ಅಂತ ಗೊತ್ತಾಗಲ್ಲ. ಅವ್ರಿಗೆ ಏನು ಅದು ಹೇಳಿದ್ರೆ ಅವ್ರಿಗೆ ದುಡ್ಡು ಕೊಡ್ತಾರೆ. ಸಾರಿಗೆ ಸಚಿವರ ಬಗ್ಗೆ ನೀವು ಅಟ್ಲೀಸ್ಟ್ ಅವ್ರ ಕೇಳ್ಕೊಂಡಾಗ ಅವ್ರಿಗೆ ನಿಜ ಗೊತ್ತಾಯ್ತಲ್ಲ, ಸಾರಿಗೆ ಸಚಿವರು ನಮ್ಗೆ ಗೊತ್ತಿಲ್ಲ. ಅದು ಸಾರಿಗೆ ಅಂತ ಮಾತ್ರ ಗೊತ್ತು,
ಸಚಿವರು ಗೊತ್ತಿಲ್ಲ ಮಾತ್ರ ಗೊತ್ತಿದೆ ಲಕ್ಷ್ಮಣ್ ಸಾವ್ ಅಂತ ನಮಗೂ ಗೊತ್ತು ಎಲ್ಲ ಯಾಕಂದ್ರೆ ಇಲ್ಲ ಫ್ರೀಡಮ್ ಪಾರ್ಕ್ ಹತ್ರ ಬಂದೆಲ್ಲ ಹಿಂಗೆ ಕಣ್ಮುಚ್ಚಿ ಕಣ್ಮುಚ್ಚಿ ಹೋಗ್ತಾರೆ ಅಲ್ಲ ಗೊತ್ತಷ್ಟೇ ಇದು ಬಿ ಎಮ್ ಟಿ ಸಿ ಕೇಳ್ಬೇಕು ಮೇನು ರ್ಯಾಪಿಡೋ ಟೂ ವೀಲೋ ಊಬರ್ ಯಾಕೆ ಬಿಟ್ಟಿದ್ರೆ ಟೂ ವೀಲರ್ ಅಂತ ಕೇಳ್ಬೇಕು ನಾವು ಅಲ್ಲೇ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ಕೇಳಲ್ಲ ನಮ್ಮ ನಾವೇನೋ ಒಳಗಡೆ ಹೋಗ್ಬಿಟ್ರೆ ಬೈದು ಬಿಡ್ತಾರೆ ಯಾಕೆ ಒಳಗಡೆ ಹೋಗ್ತಾರೆ ಅಂತ ಕೇಳ್ತಾರೆ ಅದೊಂದು ಸ್ವಲ್ಪ ನಮಗೆ ಅಂತ ಗೊತ್ತಾಗುತ್ತೆ ಸಿ ಎಮ್ಗೆ ಎ ಸಿ ಗಾಡಿ ಇರ್ತಲ್ಲ ಎ ಸಿ ಕಾರ್ ಕೊಟ್ಟವ್ರು ಎ ಸಿ ಇದೆಯಲ್ಲ ಓಡಾಡ್ತಾರೆ ಈಗ ಕಾಣ್ ಬರ್ತಲ್ಲ ಅವ್ರಿಗೆ ನಮ್ಮ ಥರ ಬಿಸಿಲಲ್ಲಿ ಒಂದಿನ ಡ್ಯೂಟಿ ಮಾಡಲಿ ಸುಮ್ಮನೆ ಓಡಾಡಲಿ ಹೋಗಿ ಪಾಪ ಕಾರ್ ಓಡಿಸಬೇಡಿ ಯಾರೋ ಸಚಿವರು ಸಾಕು ಇಲ್ಲ ಅವ್ರು ಬೈ ಚಾನ್ಸ್ ಅವ್ರ ಮಕ್ಕಳು ಮರಿ ಬಂದು ಶಾಪಿಂಗಾರ ಬಂದು ಮಾಡಿ ಬಿಸಿಲಲ್ಲಿ ಗೊತ್ತಾಗುತ್ತೆ ಅವಾಗಾರ ನೋಡಿ ಕರ್ಮೆ ಬಂದು ಲಕ್ಷ್ಮಣ್ ಸೌದಿ ಹತ್ರ ಮನವಿ ಮಾಡಿದ್ದೀರಾ ಸರ್ ಹಿಂಗೆಲ್ಲ ಅಂತ ಯೂನಿಯನ್ ಎಲ್ಲ ಮನವಿ ಕೊಟ್ಟಿದ್ದಾರೆ ಮನವಿ ಕೊಟ್ಟಿದ್ರು ಅವ್ರು ಮಾಡೋ ಕೆಲಸ ಒಳಗಡೆ ಮಾಡೇ ಮಾಡ್ತಾ ಇದಾರೆ ನಾವೇನು ಕೇಳಕ್ ನಮ್ಗೆ ರೈಟ್ಸ್ ಇಲ್ಲ ಕೇಳಿದ್ರೆ ಇವ್ರಿಗೆ ಗೊತ್ತಿರೋ ಟ್ರಾಫಿಕ್ ಅವ್ರಲ್ಲಿ ಪೊಲೀಸರ ಅವ್ರಿಗೆ ಗೊತ್ತಿರಲ್ಲ ನಿಮ್ಗೆ ಗೊತ್ತಿರಲ್ಲ ಯಾಕಂದ್ರೆ ನೀವು ಇದು ಮಾಡ್ತೀರಾ ಸುಮ್ಮನೆ ಇರೋ ನಮ್ಗೇನು ಮಾಹಿತಿ ಬಂದಿಲ್ಲ ಮಾಹಿತಿ ಬಂದು ಇದು ಮಾಡ್ತಾ ಪಾಪ ಬೈತಾರೆ ಅವಾಗ ಆಯ್ತು ಸರ್ ಅಂತ ನಾವು ಸುಮ್ಮನೆ ಆಗ್ಬಿಡ್ತೀವಿ ಹಂಗೆ ಮಾಡ್ತಾ ಇದಾರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟಿಲ್ಲಿ ಅವ್ರ ರ್ಯಾಪಿಡ್ ಅಂತ ಬಿಟ್ಬಿಟ್ಟು ಟೂ ವೀಲರ್ ರ್ಯಾಪಿಡ ಬಿಟ್ಬಿಟ್ಟಾರೆ ತುಂಬಾ ಲಾಸ್ ನಿಂತಂಗೆ ನಿಂತಿರ್ತೀನಿ ಕಣ್ಣು ಮುಂದೆ ಬಾಡಿಗೆ ಹಾಕೊಂಡು ಹೋಗ್ತಾರೆ ಅದು ಯಾರನ್ನ ಕೇಳಿದ್ರೆ ಮೋದಿ ಪರ್ಮಿಷನ್ ಕೊಟ್ಟಂತೆ ಮೋದಿಗೆ ಏನು ಗೊತ್ತು ಹೇಳ್ತಾರೆ ಅಷ್ಟೇ ಪ್ರೂಫ್ ಏನೂ ಇಲ್ಲ ಅದೊಂದು ನಮಗೆ ಒಂದು ಸ್ವಲ್ಪ ಇದು ಮಾಡ್ಕೊಂಡು ಕೊಡಿ ನಿಮ್ಮ ಇದರಿಂದ ಹೋಗಲಿ ದಯವಿಟ್ಟು ಕೇಳ್ಕೊಂತ